ಚಾಪನ್ನ ಮೂಡಿಸಿರುವಂತಹ ರಮ್ಯಾ ವಶಿಷ್ಠ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಇವ್ರ ಹಾಡುಗಳನ್ನ ನಾವು ಈಗಾಗಲೇ ಕೇಳಿದೀವಿ, ತುಂಬಾನೇ ತಲ್ಲೀನರಾಗಿ ಹಾಡುಗಳನ್ನ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದೀವಿ. ಇವತ್ತು ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಬಿಬಿಎಂಪಿ ಗೆ ತುಂಬಾ ಅಭಿನಂದನೆಗಳನ್ನ ಹೇಳಬೇಕು. ಕೋವಿಡ್ ನಂತ ಇಷ್ಟು ದೊಡ್ಡ ಸವಾಲಿನ ಜೊತೆಗೆ ಅದು ದಿನನಿತ್ಯ ಏನೇನು ತನ್ನ ಕಾರ್ಯಚಟುವಟಿಕೆಗಳಿಂದ ಅದನ್ನು ನಡೆಸಿಕೊಂಡು ಈ ಕೆಂಪೇಗೌಡ ಉತ್ಸವದಂತಹ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದೆ. ಸೊ ಇಟ್ ಕಾಲ್ಸ್ ಫಾರ್ ಬಿಗರ್ ಅಪ್ಲಾಸ್ ಫಾರ್ ಬಿಬಿಎಂಪಿ ಅಂತ ನನಗೆ. ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಇದೊಂದು ರೀತಿ ಎನ್ಕರೇಜ್ಮೆಂಟ್ ಅಲ್ವಾ? ಖಂಡಿತ ಇದೆ ಎನ್ಕರೇಜ್ಮೆಂಟ್, ಜವಾಬ್ದಾರಿ ಎಲ್ಲ. ಬಟ್ ಐ ಫೀಲ್ ಇವತ್ತಿನ ಈ ವೇದಿಕೆಯಲ್ಲಿ ಕೇವಲ 31 ಜನಕ್ಕೆ ಏನ್ ಪ್ರಶಸ್ತಿಯನ್ನು ನೀಡಿದ್ದಾರೆ, ಇದು ದಿಸ್ ಬ್ರಿಂಗ್ಸ್ ಇನ್ ಮೋರ್ ಫಿಯರ್. ಭಯ ಆಗತ್ತೆ, ಓ ನಾ ಈ 31ರಲ್ಲಿ ನಮ್ಮನ್ನ ಗುರುತಿಸಿದ್ದಾರೆ ಅಂತಂದ್ರೆ ಐ ಥಿಂಕ್ ದೇರ್ಸ್ ಅ ಲಾಂಗ್ ವೇ ಟು ಗೋ ಅಂತ. ಆಲ್ ದಿ ವೆರಿ ಬೆಸ್ಟ್. ಶ್ರೀಯುತ ವಿದ್ವಾನ್ ವೇಣುಗೋಪಾಲ್ ಎಚ್ ಎಸ್ ನಮ್ ಜೊತೆ ಇದ್ದಾರೆ. ಸಂಗೀತ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಆಗುವಂತ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ವಿಶೇಷವಾದ ಹೆಸರನ್ನ ಮಾಡಿರುವಂತಹ ವಿದ್ವಾನ್ ಸರ್ ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ವೇಣುಗೋಪಾಲ್ ಸರ್, ಈ ಪ್ರಶಸ್ತಿ ಪಡ್ಕೊಂಡಿರೋದು ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಕಲಾವಿದನಿಗೆ, ಸಂಗೀತ ಕೂಡ ಆನಂದ ದೊಡ್ಡದು. ಆದ್ರೆ ನಾವು ಮಾಡಿರೋ ಕೆಲಸವನ್ನ ಗುರುತಿಸಿ ಒಂದು ಉತ್ತೇಜನ ಕೊಡುವಂತದ್ದು ಇದೆಯಲ್ಲ, ಅದು ಅದ್ಭುತವಾದಂತ ಒಂದು ಪ್ರೋತ್ಸಾಹ. ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ಲಿಕ್ಕೆ ಪ್ರೋತ್ಸಾಹ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ನಮ್ಮ ನಾನು ವಾಸ ಮಾಡುವಂತ ನಗರವನ್ನ ಕಟ್ಟಿದಂತ ಮಹಾಪ್ರಭುಗಳು ಕಟ್ಟಿದಂತ ಊರಿನಲ್ಲಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ತಗೊಳ್ಳೋದು ನಿಜಕ್ಕೂ ಇದೊಂದು ನನಗೆ ದೈವ ಸಂಕಲ್ಪ, ಗುರು ಕೃಪೆ. ಇದಕ್ಕೆ ನಾನು ಬಹಳ ಚಿರಋಣಿಯಾಗಿದ್ದೀನಿ. ಸರ್, ಹೀಗೆ ನಿಮ್ಮ ಸಂಗೀತ ಯಾನ ಮುಂದುವರಿಲಿ ಸರ್, ಸಾಕಷ್ಟು ಪ್ರಶಸ್ತಿಗಳು ಇನ್ನೂ ಸಿಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು, ಅಪಾರವಾದ ಧನ್ಯವಾದಗಳು. ನಮಸ್ಕಾರ.